ನಮಸ್ಕಾರ, ಇಂದಿನ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಕೆಳಗೆ ಕಾಣುತ್ತಿರುವ ಕೆಂಪು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಒತ್ತಿದರೆ ನಾವು ಹೊಸ ವಿಡಿಯೋ ಹಾಕಿದಾಗ ನೀವು ಮೊದಲು ನೋಡಬಹುದು. ಮೇಷರಾಶಿ, ಕಾನೂನಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಯಶಸ್ಸನ್ನು ಕಾಣಲಿದ್ದೀರಿ. ಸಾಲಗಳನ್ನು ಒಂದೊಂದಾಗಿ ತೀರಿಸುವ ನೀವು ಶೀಘ್ರದಲ್ಲೇ ಸಾಲ ಮುಕ್ತರಾಗಲಿದ್ದೀರಿ. ಪೋಷಕರಿಂದ ಹೆಚ್ಚಿನ ಆತ್ಮವಿಶ್ವಾಸವನ್ನ ಪಡೆಯಲಿದ್ದೀರಿ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಲವು ತೋರುವ ನೀವು ಈ ಕ್ಷೇತ್ರದಲ್ಲಿ ನೆಮ್ಮದಿ ಸಹ ಪಡೆಯಲಿದ್ದೀರಿ. ಸಂಗಾತಿಯಿಂದ ಇಂದು ಧನಲಾಭವನ್ನ ಪಡೆಯಬಹುದಾಗಿದೆ. ಉದ್ಯಮದಲ್ಲಿ ಸಂಗಾತಿ ಸಾಧಿಸುವ ಯಶಸ್ಸು ನಿಮಗೆ ಇಂದು ಸಂತೋಷ ತರಲಿದೆ. ಪೋಷಕರ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 6. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಕೆಂಪು. ವೃಷಭ ರಾಶಿ, ಉದ್ಯೋಗ ಸಿಗದೆ ಅಲೆದಾಡುತ್ತಿರುವ ನಿಮಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಇಂದು ನೀವು ಹೊಸ ವಾಹನ ಖರೀದಿ ಮಾಡಲಿದ್ದೀರಿ. ಸಂಗಾತಿಯ ಕುಟುಂಬಸ್ಥರ ಜೊತೆ ವಾಗ್ವಾದ ಉಂಟಾಗಬಹುದು. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ತೆರಳಲಿದ್ದೀರಿ. ವೈದ್ಯಕೀಯ ವೃತ್ತಿಯಲ್ಲಿ ಇರುವವರು ಏಳಿಗೆಯನ್ನ ಹೊಂದಲಿದ್ದೀರಿ. ಮದುವೆ ಆಗುವುದರ ಬಗ್ಗೆ ಯೋಚಿಸಲು ಇಂದು ಸರಿಯಾದ ಸಮಯವಾಗಿದೆ. ಹೊಸ ಕಂಪನಿಗಳು ನಿಮಗೆ ಉದ್ಯೋಗದ ಆಫರ್ ನೀಡಲಿದ್ದಾರೆ. ಯೋಚನೆ ಮಾಡದೆ ಮುಂದಿನ ಹೆಜ್ಜೆ ಇಡಿ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 4. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಕಿತ್ತಳೆ. ಮಿಥುನ ರಾಶಿ, ವಕೀಲ ವೃತ್ತಿಯಲ್ಲಿ ಇರುವವರಿಗೆ ಇಂದು ಲಾಭದಾಯಕವಾಗಲಿದೆ. ಹಳೆಯ ಭೂ ವ್ಯಾಜ್ಯವೊಂದು ಪ್ರಭಾವ ವ್ಯಕ್ತಿಯ ನೆರವಿಂದ ಈಡೇರಲಿದೆ. ಲಾಟರಿ ಟಿಕೆಟ್ ಮಾಲೀಕರ ಅದೃಷ್ಟದ ಬಾಗಿಲು ಬಡಿಯುವ ಬಗ್ಗೆ ಪ್ರಯತ್ನ ಪಡಲಿದ್ದಾರೆ. ಮಕ್ಕಳ ಆರೋಗ್ಯದಲ್ಲಿ ಎಚ್ಚರ ಇರಲಿ. ವಿವಿಧ ಉದ್ಯಮದಲ್ಲಿ ಅತ್ಯುತ್ತಮ ಯಶಸ್ಸನ್ನು ಕಾಣಲಿದ್ದೀರಿ. ಭೂ ಖರೀದಿ ಮಾಡ ಬಯಸುವವರು ಪೋಷಕರ ಆಶೀರ್ವಾದವನ್ನ ಪಡೆದು ಮುಂದುವರಿಸಬಹುದಾಗಿದೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದು ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 6. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಬಿಳುಪು. ಕರ್ಕಾಟಕ ರಾಶಿ, ಇಂದು ನೀವು ವೃತ್ತಿ ಜೀವನದಲ್ಲಿ ಯಶಸ್ಸು ಕಾಣಲಿದ್ದೀರಿ. ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನ ಇಂದು ಪ್ರಶಂಸಿಸಲಿದ್ದಾರೆ. ಹಿರಿಯರು ತೀರ್ಥಯಾತ್ರೆಯನ್ನ ಕೈಗೊಳ್ಳಲಿದ್ದಾರೆ. ಸಂಗಾತಿಯ ಕಿರಿಕಿರಿಯು ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡಬಹುದು. ಹಿರಿಯ ಸಹೋದರರಿಂದ ನೀವಿಂದು ಲಾಭವನ್ನ ಗಳಿಸುವ ಸಾಧ್ಯತೆ ಇದೆ. ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ನಿಮಗೆ ಮುನ್ನುಡಿ ಕಾದಿದೆ. ಸೊಸೆಯು ಮನೆಯ ಅಶಾಂತಿಯನ್ನ ಕದಡುವಂತಹ ಸಾಧ್ಯತೆ ಇದ್ದು ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 1. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ನೇರಳೆ. ಸಿಂಹರಾಶಿ, ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ನಿಮಗೆ ಜಯವಿದೆ. ಅನೇಕ ಅನಿರೀಕ್ಷಿತ ಘಟನೆಗಳು ಇಂದು ಜರುಗಲಿವೆ. ಕಚೇರಿ ಕೆಲಸದ ನಿಮಿತ್ತ ಪ್ರಯಾಣ ಮಾಡಲಿದ್ದೀರಿ. ತಾಯಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಇದೆ. ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಲಿದ್ದೀರಿ. ಇದರಿಂದ ಆರ್ಥಿಕ ಸಂಕಷ್ಟಕ್ಕೂ ಕೂಡ ಸಿಲುಕುವಂತಹ ಸಾಧ್ಯತೆ ಇದೆ. ಸಾಲಗಾರರು ಮನೆಯ ಬಳಿ ಬರದಂತೆ ಜಾಗೃತ ವಹಿಸಿ. ವಿದ್ಯಾರ್ಥಿಗಳಿಗೆ ಇಂದು ಅನುಕೂಲಕರವಾದ ದಿನವಾಗಿರುತ್ತದೆ. ಶಿವನನ್ನ ಆರಾಧಿಸಿ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 9. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಕೆಂಪು. ಕನ್ಯಾ ರಾಶಿ, ಸರ್ಕಾರದ ಕೆಲ ಯೋಜನೆಗಳು ನಿಮಗೆ ಅತ್ಯಂತ ಸಂತೋಷಕಾರಿ ಸಂದರ್ಭವನ್ನ ಉಂಟು ಮಾಡಲಿದೆ. ಇದರಿಂದ ದೊಡ್ಡ ಚಿಂತೆಯಲ್ಲಿದ್ದ ನೀವು ಕೊಂಚ ನಿರಾಳತೆಯನ್ನ ಅನುಭವಿಸಲಿದ್ದೀರಿ. ಕಚೇರಿಯಲ್ಲಿ ಹಿತಶತ್ರುಗಳ ಕಾಟ ತಪ್ಪಿದ್ದಲ್ಲ. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರು ಇಂದು ಚೇತರಿಕೆಯನ್ನ ಕಾಣಲಿದ್ದಾರೆ. ಸಹೋದರಿಯು ನಿಮಗೆ ಇಂದು ಉಡುಗೊರೆಯನ್ನ ನೀಡಲಿದ್ದಾರೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಲವು ತೋರಲಿದ್ದೀರಾ. ಅಗತ್ಯ ಖರ್ಚಿನ ಮೇಲೆ ಹಿಡಿತ ಇರಲಿ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 1. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಕಿತ್ತಳೆ. ತುಲಾ ರಾಶಿ, ಕಚೇರಿ ಬದಲಿಸಬೇಕು ಎಂದುಕೊಂಡವರಿಗೆ ಇಂದು ಶುಭವಾಗಲಿದೆ. ವೃತ್ತಿ ಕ್ಷೇತ್ರ ಬದಲಾಯಿಸಲು ಇಂದು ನೀವು ಮೊದಲ ಹೆಜ್ಜೆಯನ್ನ ಇಡಬಹುದು. ಸ್ತ್ರೀಯರಿಗೆ ಧನಲಾಭವಿದೆ. ಉದ್ಯಮದಲ್ಲಿ ಅನಿರೀಕ್ಷಿತ ಲಾಭವನ್ನ ಕಾಣಬಹುದಾಗಿದೆ. ತಂದೆಯು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಆಧಾರ ಸ್ತಂಭವಾಗಿ ನಿಮ್ಮ ಬೆನ್ನಿಗೆ ನಿಲ್ಲಲಿದ್ದಾರೆ. ಜಾಗದ ವಿಚಾರದಲ್ಲಿ ನೆರೆ ಮನೆಯವರ ಜೊತೆ ದೊಡ್ಡ ಗಲಾಟೆಯೇ ನಡೆಯಬಹುದು. ಯಾವುದೇ ಸಂದರ್ಭದಲ್ಲಿಯೂ ಮಾತಿನ ಮೇಲೆ ಹಿಡಿತವಿರಲಿ. ಇಂದು ನೀವು ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಲಿದ್ದೀರಿ. ಕುಲದೈವವನ್ನ ಪ್ರಾರ್ಥಿಸಿ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 6. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಕೆಂಪು. ವೃಶ್ಚಿಕ ರಾಶಿ, ಸಾರ್ವಜನಿಕ ಜೀವನ ಅತ್ಯಂತ ವಿನೋದವಾಗಿದ್ದು ಹೊಂದಾಣಿಕೆ ಸಾಧಿಸದ ಹೊರತು ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇಲ್ಲ. ಕಚೇರಿ ಕೆಲಸದಲ್ಲಿ ತೀರಾ ದಣಿಯಲಿದ್ದೀರಿ. ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವನ್ನ ಪಡೆಯಲಿದ್ದೀರಿ. ವಿದ್ಯಾರ್ಥಿಗಳಿಗೆ ವಿದೇಶ ಪ್ರಯಾಣದ ಭಾಗ್ಯವಿದೆ. ವ್ಯಾಪಾರ ವ್ಯವಹಾರದಲ್ಲಿ ಸಿರಿಯನ್ನ ಕಾಣಲಿದ್ದೀರಿ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 8. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಬಿಳುಪು. ಧನಸ್ಸು ರಾಶಿ, ಕಚೇರಿ ಕೆಲಸಗಳಿಂದ ಅತಿಯಾಗಿ ದಣಿಯಲಿ
ಪಡೆಯಲಿದ್ದೀರಿ. ಮನೆಯಲ್ಲಿ ಸಂಭ್ರಮಾಚರಣೆಯು ಈ ದನಿವನ್ನು ಮರೆಸಲಿದೆ. ಮನೆಯ ಕಿರಿಯ ಪುತ್ರಿಗೆ ವೈವಾಹಿಕ ಸಂಬಂಧ ಕೂಡಿ ಬರಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ನೀವು ಲಾಭವನ್ನ ಹೊಂದಲಿದ್ದೀರಿ. ಕಚೇರಿಯಲ್ಲಿ ಭಯಪಟ್ಟು ಕೆಲಸ ಮಾಡುವಂತಹ ಸನ್ನಿವೇಶ ಎದುರಾಗಲಿದೆ. ಹತ್ತಿರದ ಸಂಬಂಧಗಳ ಭೇಟಿ ನಿಮ್ಮ ಮನಸ್ಸಿಗೆ ಖುಷಿಯನ್ನ ತರಲಿದೆ. ವಿದ್ಯಾರ್ಥಿಗಳಿಗೆ ದೈವಾನುಗ್ರಹವಿದ್ದು ಅಂದುಕೊಂಡ ಕೆಲಸವನ್ನ ಸಾಧಿಸುತ್ತಾರೆ. ದೊಡ್ಡ ಸಂಸ್ಥೆಗಳ ಮಾಲೀಕರಿಗೆ ಇಂದು ಲಾಭವಾಗಲಿದೆ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 8. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಕಂದು. ಮಕರ ರಾಶಿ, ನಿಮ್ಮ ಏಳಿಗೆಯನ್ನು ಸಹಿಸದ ಅನೇಕರು ನಿಮ್ಮ ವಿರುದ್ಧ ಅಸ್ತ್ರಗಳನ್ನ ಪ್ರಯೋಗ ಮಾಡುತ್ತಲೇ ಇರುತ್ತಾರೆ. ಎಂದಿಗೂ ಧೈರ್ಯ ಕಳೆದುಕೊಳ್ಳಬೇಡಿ. ಕುಲದೈವದ ಆಶೀರ್ವಾದ ನಿಮ್ಮ ಮೇಲಿದೆ. ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಇದೆ. ಕಿರಿಯ ಸಹೋದರನ ಆರ್ಥಿಕ ಸಂಕಷ್ಟಕ್ಕೆ ನೀವು ಹೆಗಲಾಗಲಿದ್ದೀರಿ. ಇದು ನಿಮ್ಮ ಪೋಷಕರಿಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗಿಸುವಂತೆ ಮಾಡುತ್ತದೆ. ಮನೆಗೆ ಪೀಠೋಪಕರಣಗಳು ಖರೀದಿ ಮಾಡಲಿದ್ದೀರಿ. ನಿಮ್ಮ ವೈವಾಹಿಕ ಸಂಬಂಧದ ಬಗ್ಗೆ ಪೋಷಕರ ನಡುವೆ ಚರ್ಚೆ ನಡೆಯಲಿದೆ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 3. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಬಿಳುಪು. ಕುಂಭರಾಶಿ, ಪೋಷಕರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಲಿದೆ. ಇದರಿಂದ ನೀವು ಚಿಂತೆಗೆ ಗುರಿಯಾಗಲಿದ್ದೀರಿ. ಹೊಸ ಹಣಕಾಸು ಯೋಜನೆಗಳ ಬಗ್ಗೆ ಕುಟುಂಬಸ್ಥರ ಜೊತೆ ಚರ್ಚೆ ನಡೆಸಲಿದ್ದೀರಿ. ಅನವಶ್ಯವಾಗಿ ಗಲಾಟೆ ಒಂದರಲ್ಲಿ ನಿಮ್ಮ ಹೆಸರು ತಳುಕು ಹಾಕಲಿದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ ತಂದೆಯು ನಿರ್ಣಾಯಕ ಪಾತ್ರವನ್ನ ವಹಿಸಲಿದ್ದಾರೆ. ಆರ್ಥಿಕ ವಿಚಾರವಾಗಿ ಸಹೋದರರೊಂದಿಗೆ ಉಂಟಾಗಿದ್ದ ಮುನಿಸು ಕ್ರಮೇಣ ಸುಧಾರಿಸಲಿದೆ. ಕಚೇರಿ ಕೆಲಸದ ನಿಮಿತ್ತ ದೂರ ಪ್ರಯಾಣ ಅನಿವಾರ್ಯವಾಗಿರುತ್ತದೆ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 8. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ನೀಲಿ. ಮೀನರಾಶಿ, ಹೊಸ ಹೂಡಿಕೆಯನ್ನು ಮಾಡುವವರು ನೀವಾಗಿದ್ದರೆ ಈ ದಿನ ಶುಭದಾಯಕವಾಗಿದೆ. ಒಮ್ಮೆ ಪೋಷಕರ ಎದುರು ನಂಬಿಕೆ ಕಳೆದುಕೊಂಡ ನೀವು ಆ ನಂಬಿಕೆಯನ್ನ ಮರಳಿ ಪಡೆಯಲು ಹರಸಾಹಸವನ್ನ ಪಡಲಿದ್ದೀರಿ. ಸಂಗಾತಿಯಿಂದ ಕಿರಿಕಿರಿ ಇರಲಿದೆ. ಕಚೇರಿಯಲ್ಲಿ ನಿಮ್ಮ ಕೆಲವೊಂದು ಮೇಲಧಿಕಾರಿಗಳಿಗೆ ಮೆಚ್ಚುಗೆ ಎನಿಸಲಿದೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತದೆ. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಹೆಚ್ಚಾಗುವಂತಹ ಸಾಧ್ಯತೆ ಇದ್ದು ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಇಂದು ಉತ್ತಮವಾದ ದಿನವಾಗಿರುತ್ತದೆ. ನಿಮ್ಮ ಇಂದಿನ ಅದೃಷ್ಟದ ಸಂಖ್ಯೆ 5. ನಿಮ್ಮ ಇಂದಿನ ಅದೃಷ್ಟದ ಬಣ್ಣ ಬಿಳುಪು. ವೀಕ್ಷಕರೇ, ಒಂದು ಮುಖ್ಯವಾದ ವಿಚಾರ. ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ನಿಮ್ಮ ಸಮಸ್ಯೆಗಳಾದ ಅತ್ತೆ ಸೊಸೆ ಕಿರಿಕಿರಿ, ಹಣಕಾಸಿನ ಸಮಸ್ಯೆ, ಗಂಡ ಹೆಂಡತಿಯ ಸಮಸ್ಯೆ, ಡೈವರ್ಸ್ ಪ್ರಾಬ್ಲಮ್, ವಶೀಕರಣ, ಮಾಟ ಮಂತ್ರ, ಅಣ್ಣ ತಮ್ಮಂದಿರ ಆಸ್ತಿ ವಿಚಾರದಲ್ಲಿ ಕಿರಿಕಿರಿ, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ನಿಮ್ಮ ಸಮಸ್ಯೆಗಳು ಏನೇ ಆದರೂ ಗುರುಜಿ ಪಿವಿ ರಾವ್ ಅವರನ್ನ ಹಿಂದೆ ಸಂಪರ್ಕಿಸಿ. ಇವರ ಹತ್ತಿರ ಈಗಾಗಲೇ ಸಾವಿರಾರು ಜನ ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಂಡಿದ್ದಾರೆ. ಗುರುಜಿ ಅವರೊಂದಿಗೆ ಮಾತನಾಡಲು ಹಿಂದೆ ಕರೆ ಮಾಡಿ 9 4 8 0 9 5 0 8 7 3.